ನಾನು ಅದ್ರ ಬಗ್ಗೆ ನಾನು ಈಗಲೇ ಏನು ಹೇಳಲ್ಲ. ಅದನ್ನ ಈಗ ಹೈಪೋಥಿಕ್, ನೀವು ಆ ಥರ ಅವ್ರು ಆಗ್ತಾರೆ ಇವ್ರು ಆಗ್ತಾರೆ ನೀವು ಆಗ್ತೀರಾ ಅಂದರೆ ನಾವು ಬಿ ಜೆ ಪಿನಲ್ಲಿ ಅಷ್ಟು ಸುಲಭವಾಗಿ ನಾವು ಹೇಳೋಕ್ಕಾಗಲ್ಲ. ಅವ್ರದ್ದು ಬೇಕಾದಷ್ಟು ಮಾನದಂಡಗಳಿಂದ ಅವ್ರು ಪರಿಶೀಲನೆ ಮಾಡಿ ಅಭ್ಯರ್ಥಿಗಳನ್ನ ಪಾರ್ಲಿಮೆಂಟ್ಗೆ ಆಯ್ಕೆ ಮಾಡ್ತಾರೆ. ಯಾರನ್ನ ಯಾವ ಮಾನದಂಡದಲ್ಲಿ ಆಯ್ಕೆ ಮಾಡಿದ್ದೇವೆ ಅಂತ ಅವ್ರು ನಮ್ಗೆ ಕನ್ವಿನ್ಸ್ ಮಾಡ್ತಾರೆ, ಅಲ್ಲಿವರೆಗೆ ನಾವು ಮಾತಾಡಲ್ಲ. ಬಸವರಾಜ್ ಅವರು ಹೇಳ್ತಾರೆ ಮಾಧುಸ್ವಾಮಿ ಅವ್ರು ಏನಾದರೂ ಕೂಡ ಅಭ್ಯರ್ಥಿ ಆದರೆ ನಾನು ನೇರವಾಗಿ ವಿರೋಧ ಮಾಡ್ತೀನಿ ಅಂತ ಹೇಳಿ. ಅವ್ರ ವೈಯಕ್ತಿಕ ಅಭಿಪ್ರಾಯ, ನಾನೇನು ಮಾಡೋದು. ನೀವು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೌದು, ಈಗಲೂ ಹೇಳ್ತಾ ಇದ್ದೀನಿ ನಾನು ಸ್ಪರ್ಧೆ, ನಾನು ಆಕಾಂಕ್ಷಿನ. ಅದರಲ್ಲಿ ನಾವು ಸ್ಪೀಕ್ ಮಾಡ್ತಾ ಹೇಳ್ತೀವಿ, ಸ್ಥಳೀಯವಾದಂಥ ಅಭ್ಯರ್ಥಿಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಎಲ್ಲ ಜನ ಸರ್ ನಾನೊಂದು ಅವಲೋಕನ ಮಾಡಿದೆ. ಕೋದಂಡರಾಮಯ್ಯನವ್ರು ನಿಂತಾಗಲೂ ನಾನು ಹೀಗೆ ಹೇಳಿದ್ದೆ, ಸಿದ್ದರಾಮಯ್ಯನವ್ರಿಗೆ ಹೇಳಿದ್ದೆ ನಾನು, ಕೋದಂಡರಾಮಯ್ಯ ಗೆಲ್ತಾರೆ ಅಂದರು, ಕಷ್ಟ ತುಮಕೂರು ಯಾವತ್ತು ಆ ರೀತಿ ಓಟ್ ಆಗಿಲ್ಲ ಅಂತ. ದೇವೇಗೌಡರು ನಿಂತಾಗಲೂ ನಾವು ಅದನ್ನೇ ಕ್ಯಾನ್ವಾಸ್ ಮಾಡಿದ್ವು, ತುಮಕೂರು ಜಿಲ್ಲೆಯವ್ರಿಗೆ ಯಾರಿಗಾರ ಗೆಲ್ಲಿಸ್ಕೊಳ್ಳಿ ಅಂತ. ಯಾರ್ಯಾರು ಹೊರಗಡೆಯಿಂದ ಬಂದು ನಿಂತವರು ಈವರೆಗೂ ಇಲ್ಲಿ ಸಫಲರಾಗಿಲ್ಲ. ಅಷ್ಟು ಹೇಳಿದ್ವಿ ಬಿಟ್ಟರೆ ಮುಂದುವರಾಗಲ್ಲ ಅಂತಲ್ಲ ಅದ್ರ ಅರ್ಥ. ನನಗೆ ಗೊತ್ತಿಲ್ಲಪ್ಪ, ನಾನು ಬೇಕು ಬೇಡ ಇಲ್ಲ ಮಾಡ್ತೀವಲ್ಲ, ಈಗ ಮನವರಿಕೆ ಮಾಡೋಕ್ಕೆ ಎಲ್ಲ ಮಾತಾಡಿರೋದು, ಈಗ ಮಾತಾಡೋ ಉದ್ದೇಶನೇ ಅವ್ರಿಗೆ ಮನವರಿಕೆ ಆಗಲಿ ಅಂತ. ಅದರಲ್ಲಿ ಮುಚ್ಚುಮರೆ ಏನಿದೆ, ಅವರು ಚಾಮರಾಜನಗರದಲ್ಲೂ ಆಕ್ಟಿವ್ ಆಗಿದ್ರು, ಅಸೆಂಬ್ಲಿ ಎಲೆಕ್ಷನಲ್ಲಿ ಹಾಸನಲ್ಲೂ ಬಂದು ಅರ್ಸಿಕರಲ್ಲಿ ಆಕ್ಟಿವ್ ಆಗಿದ್ರು, ಬೆಂಗಳೂರಲ್ಲೂ ಆಕ್ಟಿವ್, ರಾಜ್ಯವ್ಯಾಪ್ತಿ ಆಕ್ಟಿವ್ ಆಗಿದ್ದಾರೆ. ಅವ್ರಿಗೆ ಶಕ್ತಿ ಇದೆಯಪ್ಪ, ನಾವ್ಯಾಕೆ ಕಮೆಂಟ್ ಮಾಡೋಣ? ಎಸ್.